ಒಂದು ಆಲ್ಮೋಸ್ಟ್ ಕರ್ನಾಟಕದ ಎಲ್ಲ ಪ್ಲೇಸ್ಗಳಲ್ಲೂ ಆಗುತ್ತೆ. ಅಂದರೆ ಮಲೆನಾಡು ಮತ್ತು ಬಯಲುಸೀಮೆ ಎರಡನ್ನೂ ಮಿಕ್ಸ್ ಮಾಡ್ತಾ ಇದ್ದೀವಿ. ಒಂದಷ್ಟು ಪೋರ್ಷನ್ನು ಸ್ವಲ್ಪ ಕೇರಳದಲ್ಲಿ ನಡೆಯುತ್ತೆ, ಒಂದಷ್ಟು ಪೋರ್ಷನ್ನು ತಮಿಳ್ನಾಡಲ್ಲಿ ನಡೆಯುತ್ತೆ. ಕ್ಲೈಮ್ಯಾಕ್ಸು ಕನ್ಯಾಕುಮಾರಿಯಲ್ಲಿ ಶೂಟ್ ಮಾಡ್ತಾ ಇದ್ದೀವಿ. ಬಟ್ ಯಾಕೆ ಮಾಡ್ತಾ ಇದ್ದೀವಿ, ಏನು ಮಾಡ್ತಾ ಇದ್ದೀವಿ ಅಂತ ಸಿನಿಮಾದಲ್ಲಿ ಹೇಳ್ತೀವಿ. ಸರ್, ಅವರಿಗೆ ಕತೆ ಕೇಳಿದಾಗಲೇ ಐ ಥಿಂಕ್ ಅವರು ಅಂದರೆ ಅವ್ರಿಗೆ ಆಲ್ರೆಡಿ ನಾನು ಹೇಳಿದ್ದೀನಿ ಸರ್, ಬ್ಯಾಲೆನ್ಸ್ಡ್ ಮೀನ್ಸ್ ಏನು ಅಂತ ಹೇಳಿದರೆ ಇಲ್ಲಿ ಆರ್ಟಿಸ್ಟ್ ಅಂದರೆ ಈಗ ನಾನು ಪೃಥ್ವಿ ಮತ್ತು ಪ್ರಮೋದನ ಬ್ಯಾಲೆನ್ಸ್ ಮಾಡ್ತಾ ಇಲ್ಲ, ನನ್ನ ಸಿನಿಮಾದ ಕ್ಯಾರೆಕ್ಟರ್ಗಳನ್ನ ಬ್ಯಾಲೆನ್ಸ್ ಮಾಡ್ತಾ ಇದ್ದೀನಿ. 100% ಎರಡೂ ಕ್ಯಾರೆಕ್ಟರ್ಗಳು ಜಸ್ಟಿಫೈಡ್, ಎರಡೂ ಕ್ಯಾರೆಕ್ಟರ್ಗಳಿಗೂ ಎಲ್ಲೂ ಕೂಡ ಅಂದರೆ ಒಂದು ಆರ್ಟ್ ಆಚೆ ಬಂದಾಗ ಯಾವುದೇ ಕ್ಯಾರೆಕ್ಟರ್ ಕಡಿಮೆ ಇರ್ಬೋದು, ಇನ್ನೊಂದು ಕ್ಯಾರೆಕ್ಟರ್ ಜಾಸ್ತಿ ಇರ್ಬೋದು, ಬಟ್ ಅದು ಆಚೆ ಥಿಯೇಟ್ರಿಂದ ಆಚೆಗೆ ಬಂದಾಗ 100% ಇಬ್ಬರೂ ಮನಸ್ಸಲ್ಲಿ ಉಳಿತಾರೆ, ಇಬ್ಬರು ಪ್ರೇಕ್ಷಕರ ಇದರಲ್ಲಿ ಮೈಂಡಲ್ಲಿ ದೀರ್ಘಕಾಲ ಉಳಿತಾರೆ. ಇದರಿಂದ ಬೇರೆ ಪ್ರಮೋದ್ ಮತ್ತು ಬೇರೆ ಪೃಥ್ವಿ ಅಂದರೆ ಆಚೆಗೆ ಬರ್ತಾರೆ, ಅಂದರೆ ತುಂಬ ವೇರಿಯೇಷನ್ಸ್ ಇರುವಂಥ ಕ್ಯಾರೆಕ್ಟರ್ಗಳು ಮಾಡ್ತಾ ಇರೋದು. ಹಾಗಾಗಿ ಅವರೊಂದು ಫೀಲ್ ಗುಡ್ ಆಗಿ ಹೊರಗಡೆ ಮೂವಿ ಆಗಿ ಹೊರಗಡೆ ಬರುತ್ತೆ, ಮತ್ತು ಬೇರೆ ಕ್ಯಾರೆಕ್ಟರ್ ಆಗಿ ಪೃಥ್ವಿ ಮತ್ತು ಪ್ರಮೋದ್ ಹೊರಗಡೆ ಬರ್ತಾರೆ ಅನ್ನೋದು ನನ್ನ ನಂಬಿಕೆ ಸರ್. ಇದು ಫುಲ್ಲಿ ಲವ್ ಸರ್, ಲವ್ ಸಬ್ಜೆಕ್ಟು. ಲವ್ವಲ್ಲಿ ತುಂಬಾ ವೇರಿಯೇಷನ್ಸ್ ಇದೆ. ನಾನು ಹೇಳಕ್ಕೊಡ್ತಾ ಇರೋದು ಲವ್ ವಿತ್ ಏನಂದರೆ ಲವ್ ಇರದೆ ರೊಮ್ಯಾನ್ಸ್ ಇದೆ, ಫ್ಯಾಮಿಲಿ ಸೆಂಟಿಮೆಂಟ್ಸ್ ಇದೆ, ಅದಾದಮೇಲೆ ಎಮೋಷನ್ ಇದೆ, ರಫ್ ಆ್ಯಂಡ್ ಟಫ್ ಕ್ಯಾರೆಕ್ಟರ್ಗಳು ಕೂಡ ಅಂದರೆ ಒಳಗಡೆ ಆ್ಯಕ್ಷನ್ ಪ್ಯಾಟರ್ನ್ ಕೂಡ ಇದೆ. ನಮ್ಮ ಪೋಸ್ಟರ್ ಈ ಥರ ಇದೆ, ಬಟ್ ಒಳಗಡೆ ಆ್ಯಕ್ಷನ್ ಕೂಡ ಇದೆ, ಬಟ್ ಅದೆಲ್ಲನೂ ಆನ್ ಸ್ಕ್ರೀನ್ ಬರಲಿ ಅನ್ನೋದು ನನ್ನ ಆಸೆ ಸರ್. ಸೊ ಎಸ್ ವಿ ಸಿ ಫಿಲ್ಮ್ಸ್ ಬ್ಯಾನರಲ್ಲಿ ನನಗೆ ಮೊದಲನೇ ಚಿತ್ರ ಮಾಡೋಕ್ಕೆ ಸಿಕ್ಕಿದ್ದು ಆ್ಯಕ್ಚುಲ್ ನನಗೆ ಒಂದು ಅದೃಷ್ಟ ಅಂತ ಹೇಳಬೇಕು. ಯಾಕೆಂದರೆ ಅವರು ಸಿನಿಮಾ ಇಂಡಸ್ಟ್ರಿಯಲ್ಲಿ ಸಿನಿಮಾ ಮಾಡಬೇಕು, ಒಳ್ಳೊಳ್ಳೆ ಸಿನಿಮಾ ಮಾಡಬೇಕು ಅಂತ ಬಂದಿರೋಂಥ ಬ್ಯಾನರ್ ನಮ್ಮ ಮುನೇಗೌಡ ಸರು. ಸೊ ಮುನೇಗೌಡ ಸರ್ ನಿರ್ಮಾಪಕರು. ಸೊ ಎಸ್ ವಿ ಸಿ ಫಿಲ್ಮ್ಸ್ ಬ್ಯಾನರ್ ಅಡಿಯಲ್ಲಿ ಈ ಭುವನಂ ಗಗನಂ ಚಿತ್ರ ಬಂದು ಫಸ್ಟ್ ಮೂವಿ. ಸೊ ನಾನು ಹಿಂದೆ ಒಂದು ರಾಜರು ಅಂತ ಸಿನಿಮಾ ಮಾಡಿದ್ದೆ. ಸೊ ರಾಜರು ಸಿನಿಮಾ ಮಾಡಿದಾಗ ನಾನು ಆಲ್ಮೋಸ್ಟ್ ಅದು 2018 ಟೈಮಲ್ಲಿ ಅದು ರಿಲೀಸ್ ಆಯಿತು. ಸೊ ರಿಲೀಸ್ ಆದಾಗ ಅದು ನಾನು ಅಂದ್ಕೊಂಡ ಸಕ್ಸಸ್ಸನ್ನು ಓಕೆ ನಾನು ಅಂದ್ಕೊಂಡಿರೋ ಸಕ್ಸಸ್ಸನ್ನು ಕಾಣಲಿಲ್ಲ. ಸೊ ಆವಾಗ ಏನು ಅಂದರೆ ಏನು ಮಾಡಬೇಕು ಏನು ವಾಟ್ ನೆಕ್ಸ್ಟ್ ಅಂದಾಗ ಮತ್ತೆ ಒಂದು ಕತೆ ಬರೆದು, ಸೊ ಒಂದು ಜರ್ನಿಯಲ್ಲಿ ಫ್ಲ್ಯಾಶ್ ಬ್ಯಾಕ್, ಸೊ ಈ ಥರದ ಒಂದು ಕತೆ ಬರೆದು, ಸೊ ಆ ಕತೆಗೆ ಒಳ್ಳೆ ಅಂದರೆ ಆ ಕತೆ ಸ್ವಲ್ಪ ಒಳ್ಳೆ ಬಜೆಟನ್ನು ಕೇಳ್ತಾ ಇತ್ತು. ಸೊ ಆ ಕತೆ ಒಳ್ಳೊಳ್ಳೆ ಹತ್ರ ಶೂಟ್ ಮಾಡಬೇಕಾಗಿತ್ತು. ಸೊ ಶೂಟ್ ಮಾಡಬೇಕು ಅಂತ ಹೇಳಿದರೆ ಬಜೆಟ್ ಬೇಕು. ಸೊ ಸಿನಿಮಾ ನಿರ್ದೇಶಕನ ಕನಸು, ಬಟ್ ಆ ಕನಸಿಗೆ ಯಾರು ಏನದು ಬಂಡವಾಳ ಹೂಡೋರು ಬೇಕಲ್ವಾ. ಸೊ ಆ ಟೈಮಲ್ಲಿ ನಾನು ಮುನೇಗೌಡ ಸರ್ನ ಅಪ್ರೋಚ್ ಮಾಡಿದ್ದೆ. ಈ ಹಿಂದೆ ನನಗಿಂತನೂ ಕೂಡ ಅಂದರೆ ಅವರಿಗೆ ಸಿನಿಮಾ ಇಂಡಸ್ಟ್ರಿ ಹೊಸದೇನಲ್ಲ, ಸಿನಿಮಾ ಇಂಡಸ್ಟ್ರಿಯಲ್ಲಿ ಒಳ್ಳೊಳ್ಳೆ ಫ್ರೆಂಡ್ಸ್ ಇದ್ದಾರೆ, ಸಿನಿಮಾ ಇಂಡಸ್ಟ್ರಿಯಲ್ಲಿ ನನಗಿಂತ ಒಳ್ಳೊಳ್ಳೆ ಡೈರೆಕ್ಟರ್ಗಳೆಲ್ಲರೂ ಗೊತ್ತಿದ್ದಾರೆ. ಸೊ ಬಟ್ ಆದರೂ ಕೂಡ ಸರಿ ನನ್ನಂಥವನಿಗೆ ಕರೆದು ಬನ್ನಿ ಗಿರೀಶ್ ನೀವು ಈ ಸಿನಿಮಾ ಮಾಡಿ ಅಂತ ಹೇಳಿದರು. ಸೊ ನಾನು ಅವರಿಗೆ ಕತೆ ಹೇಳಿದೆ, ಕತೆ ಇಷ್ಟ ಆಯಿತು. ಸೊ ಕತೆ ಇಷ್ಟ ಆದಮೇಲೆ ಅಲ್ಲಿಂದ ಐ ಥಿಂಕ್ ಇದು 1 ಇಯರ್ 1.5 ಇಯರ್ ಜರ್ನಿ ನಮ್ಮದು. ಸೊ ನನ್ನ ಕತೆನ ಫುಲ್ಫಿಲ್ ಎಲ್ಲಾನು ಮಾಡಿ ಸ್ಟೋರಿ ಮಾಡಿ ಸ್ಕ್ರೀನ್ ಪ್ಲೇ ಮಾಡಿ, ಸೊ ಅದಕ್ಕೆಲ್ಲನೂ ಫುಲ್ಫಿಲ್ ಆದಮೇಲೆ, ಸೊ ನಾನು ಆವಾಗ ಯಾರು ಕ್ಯಾರೆಕ್ಟರ್ಸ್ ಅಂತ ಬಂದಾಗ ಯಾರನ್ನ ಮಾಡಬೇಕು ಇದಕ್ಕೆ ಲೀಡಾಗಿ ಅಂತ ಬಂದಾಗ ನನಗೆ ನಮ್ಮ ಹಿಂದೆ ನಾನು ಪೃಥ್ವಿ ಜೊತೆಗೆ ವರ್ಕ್ ಮಾಡಿದ್ದೀನಿ ರಾಜರ ಸಿನಿಮಾದಲ್ಲಿ, ಬಟ್ ನನಗೆ ಅದೇನು ಡೌಟ್ ಇರಲಿಲ್ಲ ಪೃಥ್ವಿ ಬಗ್ಗೆ. ಸೊ ನೆಕ್ಸ್ಟು ಪ್ರಮೋದ್. ಸೊ ಪ್ರಮೋದ್ ಬಗ್ಗೆ ಬಂದಾಗ ನಾನು ರತ್ನ ಪ್ರಪಂಚ ಎಲ್ಲ ನೋಡಿದ್ದೆ, ಹಿಂದೆ ಪ್ರೀಮಿಯರ್ ಪದ್ಮಿನಿ ನೋಡಿದ್ದೆ. ಸರಿ ಪ್ರಮೋದ್ ಮಾಡಿಸೋಣ ಸರ್, ತುಂಬ ಚೆನ್ನಾಗಿರ್ತಾರೆ, ತುಂಬ ಚೆನ್ನಾಗಿ ಮಾಡ್ತಾರೆ ಪರ್ಫಾರ್ಮೆನ್ಸ್ ಅಂತ ನಾನು ನಮ್ಮ ಸರ್ ಹತ್ರ ಹೇಳಿದಾಗ ಸರಿ ಆಯಿತು ಸೊ ಮಾತಾಡಿ ಅಂತ ಹೇಳಿದರು. ಸೊ ಮಾತಾಡಿದಾಗ ಅವರು ಖುಷಿಯಿಂದ ಕತೆ ಕೇಳಿಕೊಂಡ್ರು. ಸೊ ಪೃಥ್ವಿನೂ ಅಪ್ರೋಚ್ ಮಾಡಿದ್ದೆ, ಪೃಥ್ವಿನೂ ಓಕೆ ಆಗಿತ್ತು. ಸೊ ಅದಾದಮೇಲೆ ಅವರಿಗೆ ಸೊ ಹೀರೋಯಿನ್ ಹುಡುಕಿದಾಗ ಇವ್ರನ್ನ ಸೆಟ್ ಮಾಡಿದ್ವಿ. ಸೊ ಈ ಥರ ಎಲ್ಲನೂ ಒಂದು ಟೀಮ್ ಮಾಡಿಕೊಂಡು ಒಂದು ಹೊಸ ಜರ್ನಿ ನ್ಯೂ ಜರ್ನಿ ಬಿಗಿನ್ಸ್ ಅಂತ ನಾವು ಜರ್ನಿ ಸ್ಟಾರ್ಟ್ಸ್ ನೌ ಅಂತ ಕೊಟ್ಟಿದ್ದೀವಿ. ಸೊ ಇದು ನನ್ನ ಹೊಸ ಜರ್ನಿ. ಸೊ ಈ ಜರ್ನಿ ಸಕ್ಸಸ್ ಆಗುತ್ತೆ, ತುಂಬ ಚೆನ್ನಾಗಾಗುತ್ತೆ, ಒಂದು ಫೀಲ್ ಗುಡ್ ಮೂವಿ ಆಚೆಗೆ ಬರುತ್ತೆ. ಸೊ ಆಡಿಯನ್ಸ್ ಥಿಯೇಟ್ರಿಂದ ನೋಡಿ ಬಂದಾಗ ಒಂದು ಒಳ್ಳೆ ಮೂವಿ ಖಂಡಿತ 100% ಒಂದು ಒಳ್ಳೆ ಮೂವಿ ಆಗಿರುತ್ತೆ ಅನ್ನೋ ನಂಬಿಕೆ ಇದೆ. ಇದಿನ್ನೂ ಜಸ್ಟ್ ಬಿಗಿನ್ಸ್, ಇನ್ನೂ ಮಾತಾಡೋದು ತುಂಬ ಇದೆ ನಿಮ್ಮ ಜೊತೆಗೆ. ಸೊ ಇವಾಗಲೇ ಎಲ್ಲ ಮಾತಾಡಿದರೆ ಮುಗಿದೋಗ್ಬಿಡುತ್ತೆ. ಸೊ ಇನ್ನು ಸಿನಿಮಾ ಮುಗಿದಾದಮೇಲೆ ಮತ್ತೆ ನಿಮ್ಮ ಹತ್ರ ಬರ್ತೀವಿ, ಆವಾಗ ಮಿಕ್ಕಿದ್ದನ್ನೆಲ್ಲ ಮಾತಾಡ್ತೀನಿ. ಸೊ ದಯವಿಟ್ಟು ನಿಮ್ಮ ಸಹಕಾರ, ನಿಮ್ಮ ಪ್ರೀತಿ, ಪ್ರೋತ್ಸಾಹ ನಮ್ಮ ಮೇಲೆ ಮತ್ತು ಚಿತ್ರತಂಡದ ಮೇಲೆ ನಮ್ಮ ಮೇಲೆ ಇದೇ ರೀತಿ ಇರಲಿ ಅಂತ ಹೇಳಿಬಿಟ್ಟು ನಿಮ್ಮ ಹತ್ರ ಬೇಡ್ಕೊಳ್ತಾ ಇದ್ದೀನಿ. ಥ್ಯಾಂಕ್ ಯು, ಧನ್ಯವಾದಗಳು. ಸೊ ಹಿಂದೆ ಸಿನಿಮಾಗಳು ಮಾಡಿದ್ದಾರೆ, ಬಟ್ ನನ್ನ ಸಿನಿಮಾದಲ್ಲಿ ಹಿಂದೆ ಕಾಣದಂತೆ ಮಾಯವಾದನು ಮತ್ತು ಭರ್ಜರಿ ಗಂಡು ಮಾಡಿದ್ದಾರೆ. ಒಳ್ಳೆ ಸಾಂಗ್ಸನ್ನು ಕೊಟ್ಟಿದ್ದಾರೆ. ಆ ಸಾಂಗ್ಸ್ ಬಗ್ಗೆ ಐ ಥಿಂಕ್ ನಾನು ಆಡಿಯೋ ರಿಲೀಸ್ ಆ ಟೈಮಲ್ಲಿ ಮಾತಾಡಿದರೆ ಚೆನ್ನಾಗಿರುತ್ತೆ. ಅವರ ಪ್ರತಿಭೆ ಒಂದು ಒಳ್ಳೆ ಅದ್ಭುತ ಪ್ರತಿಭೆ. ಸೊ ಆ ಪ್ರತಿಭೆ
ಖಂಡಿತ ಇದರಿಂದ ಒಂದು ಬೇರೆ ರೀತಿಯಲ್ಲಿ ಹೊರಗೆ ಬರುತ್ತೆ ಅನ್ನೋದು ನನ್ನ ನಂಬಿಕೆ. ಚಿತ್ರ ಯಾವುದು ಗ್ರೇಟ್ ಇಲ್ಲ, ಅದೇ ಈ ಸಿನಿಮಾದ ವಿಶೇಷತೆ. ಅದಕ್ಕೆ ಬಟ್ ಬೇರೆ ಯಾವ ಥರ ಇದೆ ಅನ್ನೋದನ್ನು ಸಿನಿಮಾದಲ್ಲಿ, ಬಟ್ ಅದನ್ನು ನಾನು ಆಡಿಯೋ ರಿಲೀಸ್ ಟೈಮಲ್ಲಿ ಮಾತಾಡ್ತೀನಿ. ತುಂಬ ಅದ್ಭುತ ಪ್ರತಿಭೆ, ಒಂದು ಒಳ್ಳೆ ಪ್ರತಿಭೆ ಖಂಡಿತ. ಸೊ ಇದೀ ಸಿನಿಮಾದ ಮುಖಾಂತರ ಬೇರೆ ರೀತಿಯಲ್ಲಿ ಹೊರಗೆ ಬರುತ್ತೆ ಅನ್ನೋ ನನ್ನ ನಂಬಿಕೆ. ಮತ್ತು ನಮ್ಮ ಸುಜಯ್ ಕುಮಾರ್ ಕ್ಯಾಮ್ರಾಮನ್ನು, ಸೊ ಅವ್ರ ಬಗ್ಗೆನೂ ಮಾತಾಡೋದು ಇನ್ನೂ ತುಂಬ ಮುಂದೆ ಇದೆ. ಮತ್ತು ಸುನಿಲ್ ಅಂತ ನನ್ನ ಎಡಿಟರು, ಸೊ ಅವರು ಕೂಡ ಒಂದು ಒಳ್ಳೆ ಪ್ರತಿಭೆ. ಸೊ ಅವ್ರ ಬಗ್ಗೆ ಹೇಳೋದು ಮರ್ತಿದ್ದೆ. ಮತ್ತು ನನ್ನ ಟೀಮ್ ಬಗ್ಗೆ ಇನ್ನೂ ಮುಂದೆ ಮಾತಾಡ್ತೀನಿ ಸರ್. ಥ್ಯಾಂಕ್ ಯು. ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.